ಹಲೋ ಏನಾಯ್ತು? ಏನೋ ಬಳಣ ಎಂತ ಮಾಡಿದ್ವಿ ಮೊದಲೇ ಗುಜ್ಜರ್ ಮಂದಿ ಇವ್ರು ಎದಕ್ಕೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ಇವ್ರಿಗೆ. ಶುಂಠಿ ಅಲ್ಲಕ್ಕಿ ತಿಂದು ಇವ್ರ ನಾಲಿಗೆ ದಿಪ್ಪ ಆಗಿರುತ್ತದೆ. ಅರ್ಧ ತಟ್ಟಿಗೆ ಬಂದು ಅರ್ಧ ತಟ್ಟಿ ಅರ್ಧ ತರಳಿ ಅನ್ನುತ್ತಾರೆ. ಅದನ್ನೇನು ತಿಳ್ಕೊಬೇಡ, ಸುಮ್ಮನೆ ಕೊಂಡಿರುತ್ತೆ ನಾವು. ವ್ಯಾಪಾರ ಮಾಡ್ತಾವ್, ನಾವ್ ಇರ್ವಿ ಕೊಡ್ತಾವ್, ಮುಂದಿನ ಅಂಗಡಿ ಹೋಗುನು ಮುಂದಿನ ಹೋಗುನು ಅಂತೀಯ. ಅಲ್ಲಿ ಚನ್ನಬಸವನ ಅಂಗಡಿ ಹೋಗ್ತಾವ್, ಏನ್ ಸುಮ್ನ ಕುಂಡಾಕಿ ನಿಮ್ಮ ಅಪ್ಪನ ಗಂಟ ಹೋಗ್ತಾವ್. ಅರೇ ಚಿಂಗಪ್ಪ ಪಕ್ಕ ಮಯಾನ್ಸ್ ಹೋಕೇನ್ ಯಾಕೋ ಬಳಣ್ಣ. ಏನೋ ಬಾಳಣ್ಣ ಎಂತ ಮಾಡದಿ, ಇವ್ರು ಮೊದಲ ಮಾರವಾಡ್ಯಾರ ಮಂದಿ, ಇವ್ರು ಶುಂಠಿ ಎಲ್ಲ ಕಿತ್ತಿಂದ ನ್ಯಾಲಿಗೆ ದಿಪ್ಪ ಆಗಿರ್ತೈತಿ. ಅದಕ್ಕ 60 ಕಟ್ಟಿಗೆ ಬಂದು 60 60 ಎನ್ನುತ್ತಾರೆ. ಅದೇನು ತಿಳ್ಕೊಬೇಡ, ಸುಮ್ಮನೆ ಕೊಂಡುವಂತ ನಾವು. ಅರೇ ಚೋದಿಮಾ, ಹೇಳ್ಬೇಕು ನಿನಗೆ, ಒಮ್ಮೆ ಹೇಳ್ಬೇಕು, ಹಗಲೇ ಹೇಳ್ಬೇಕು ನಿನಗೆ. ನಮ್ಮ ಚಿಂಗಪ್ಪ ವ್ಯಾಪಾರ ಮಾಡ್ತಾವ್, ನಾವ್ ಇರ್ವಿ ಕೊಡ್ತಾವ್, ಸುಮ್ಮನೆ ಕುಂಡಕ್ಕೆ ನಿಮ್ಮ ಅಪ್ಪನ ಗಂಟ ಹೋಗ್ತಾವ್. ಏನ್ ಮುಕ್ಳಿ ಮೇಲೆ ಚರ ಬಿದ್ದಾವ, ಚರ್ಮ ಬರ್ತದ ಹೊರಗ್ ಕತ್ಲೆ ಕೊಡು. ಅರೇ ಚಿಂಗಪ್ಪ ರೂಪಾಯಿ 14 ಗಜ್ಜ ಕೊಡ್ತಾವ್ ನೋಡು. ಏನೋ ಸರ್ಜಿ ಅವ್ರಿ, 8ನೇ ಕಾಲ 2 ಗಜ್ಜ ಕೊಡ್ತೀರಿ? ಅರೇ ಚಿಂಗಪ್ಪ 8ನೇ 2 ಗಜ್ಜ ಕೊಡ್ತಾವ್ ನೋಡು. ಏನೋ ಸರ್ಜಿ ಅವ್ರಿ, 4ನೇ ಕಾಲ 2 ಗಜ್ಜ ಕೊಡ್ತೀರಿ? ಅರೇ ಚಿಂಗಪ್ಪ 4ನೇ 4 ಗಜ್ಜ ಕೊಡ್ತಾವ್ ನೋಡು. ಏನೋ ಸರ್ಜಿ ಅವ್ರಿ, 2ನೇ ಕಾಲ 8 ಗಜ್ಜ ಕೊಡ್ತೀರಿ? ಅರೇ ಚಿಂಗಪ್ಪ 2ನೇ 2 ಗಜ್ಜ ಕೊಡ್ತಾವ್. ಏನೋ ಸರ್ಜಿ ಅವ್ರಿ, 1ನೇ ಕಾಲ 8 ಗಜ್ಜ ಕೊಡ್ತೀರಿ? ಅರೇ ಚಿಂಗಪ್ಪ 1ನೇ ಕೆಳಗೊಂದಾಲು ದೂರ ಗಜ್ಜ ಕೊಡ್ತಾವ್ ನೋಡು. ಯಾಕೋ ಬಳಣ್ಣ ಏನಾಯ್ತು ಮತ್ತ? ಒಂದ್ ರೂಪಾಯಿ ಕೊಡ್ಬೇಕಂತ 16 ಗಜ್ಜ ಕೊಡ್ತಾನಂತ, ಇದು ಒಂದ 8ನೇ ಕೊಡ್ಬೇಕಂತ 8 ಗಜ್ಜ ಕೊಡ್ತಾನಂತ, ಇದು ಒಂದ 4ನೇ ಕೊಡ್ಬೇಕಂತ 4 ಗಜ್ಜ ಕೊಡ್ತಾನಂತ, ಇದು ಒಂದ 2ನೇ ಕೊಡ್ಬೇಕಂತ 2 ಗಜ್ಜ ಕೊಡ್ತಾನಂತ, ಇದು ಒಂದ 1ನೇ ಕೊಡ್ಬೇಕಂತ ತೆಳಗೊಂದ್ ಮೇಗೊಂದ್ ಪೂರ ಕೊಡ್ತಾನಂತ. ನೀನ ಕೇಳ್ತೀನಿ, ನೀನ ತಡ್ಕೋಪ್ಪ, ನಾಯರು ಹೊಟ್ಟದ್ ನಮ್ಮ ಮನೆ ಹೋಗ್ಬಿಟ್ಟು ನೋಡಪ್ಪ. ಏನೋ ಬಳಣ್ಣ ಎಂತ ಮಾಡದಿಪ್ಪ ನೀನ? ಯಾಕೋ ಸಂಗಣ್ಣ, ಇವ್ರು ಮೊದಲ ಮಾರಾಡ್ಯಾರ ಮಂದಿ, ಇವ್ರು ಶುಂಠಿ ಅಲಕ್ಕಿ ತಿಂದ ಇವ್ರ ನ್ಯಾಲಿಗೆ ದಪ್ಪ ಆಗಿರ್ತೈತಿ. ಅದನ್ನೇನ್ ತಿಳ್ಕೊಬೇಡ, ಗಜ್ಗಟ್ಟಿಗೆ ಬಂದು ಗಜ್ಜ ಅನ್ನುತ್ತಾರೆ ಅವರು. ಅದನ್ನೇನ್ ತಿಳ್ಕೊಬೇಡ, ಸುಮ್ಮನೆ ಕೊಂಡ್ರಂತ ನಾವು. ಅರೇ ಚೋದಿಮಾ, ಹೇಳ್ಬೇಕು ನೀನು, ಹಗಲೇ ಹಗಲೇ ಹೇಳ್ಬೇಕೇನ್, ಮುಂದಿನ ಅಂಗಡಿ ಹೋಗು, ಮುಂದಿನ ಅಂಗಡಿ ಹೋಗ್ಬಿಡು ಅಂತೀನಿ. ಅಲ್ಲೇನ್ ಎಷ್ಟಿಡಿ ಹೋಗ್ತಾವೇನ್, ಕುಳಿ ಮ್ಯಾಲ ಚಡ ಬಿದ್ದಾವ್ ಸುಮ್ನೆ ಇಕ್ಕೊಂಡು. ಅರೇ ಸರ್ಜಿ ಅವ್ರಿ, ಜರದ ರುಂಬಾಲಾದ್ರೂ ತೋರಿಸುವಂತ ಆಗ್ರಿ. ಎರೋ ಸರ್ಜಿ ಅವ್ರಿ, ಘಾತವಾಯ್ತು. ಎರೋ ಸರ್ಜಿ ಅವ್ರಿ, ಈ ಪಟಕದ ಕಿಮ್ಮತ್ ಏನ ಏನ್ ಹೇಳಿದ್ರಿ? ಅರೇ ಚಿಂಗಪ್ಪ ಎಲ್ಲಾ ಕುಡ್ಸೆ ಹೇಳ್ಬೇಕು, ಬೇರೆ ಬೇರೆ ಹೇಳ್ಬೇಕು. ಸರ್ಜಿ ಅವ್ರಿ ಎಲ್ಲಾ ಕುಡ್ಸೆ ಹೇಳ್ರಿ. ಅರೇ ಚಿಂಗಪ್ಪ ನೀನ್ ಹೆಂಡತಿ ಹಡ್ದಾಗಿಂದ ಕಸ ಕಾಸಿ ಏಲಕ್ಕಿ ಕೊಬ್ಬರಿ ಇದ್ರದ ದುಡ್ಡು ಬಂದಿಲ್ಲ. ಮೊದಲು ಅರಿವಿ ಓದಿದ್ದು ದುಡ್ಡು ಬಂದಿಲ್ಲ. ಎಲ್ಲಾ ಕುಡ್ಸೆ ಹೇಳ್ಬೇಕು, ಬೇರೆ ಬೇರೆ ಹೇಳ್ಬೇಕು ನಿನಗೆ. ಏನೋ ಸರ್ಜಿ ಎಲ್ಲಾ ಕುಡ್ಸೆ ಹೇಳುವಂತ ನಾವು. ಚಿಂಗಪ್ಪ 25 ರೂಪಾಯಿ 25 ಆಗಿರ್ತೈತೆ ನೋಡು. ಏನೋ ಸರ್ಜಿ ಅವ್ರಿ, 25 ರೂಪಾಯಿ ಕೊಡ್ತು 25 ಬಿಡುವಂತ್ರಾಗ್ರಿ.
ಅರೆ ಚಿಂಗಪ್ಪ, ಪೈಸೆ ಬಿಡಾಕಿಲ್ಲ, ಪಂಚಸ್ರೂಪಾಯಿ ಬಿಡ್ತಾವ ಕರೆ, ಅದೇ ನಮ್ಮ ಕಾಪ್ಸಿ ಬಾಲಪ್ಪನ ಪಗಾರ ಆಗ್ತದ ನೋಡು. ಅರೋ ಸೆಡ್ಜಿ ಅವ್ರೆ, ಘಾತವಾಯ್ತು. ಅರೆ ಚಿಂಗಪ್ಪ, ಅದೇನು ಘಾತ ಆಯ್ತು? ಜಳಕ ಮಾಡುವ ಕಾಲಕ್ಕೆ ಕೋಟ್ ಕಳೆದು ಗೂಟ್ ಹಾಕಿನಿ, ಅತ್ರ ಅವ್ರು ರೂಪಾಯಿ ಬಿಟ್ಟು ಬಂದನು, ತರೋತಕ ಸ್ವಲ್ಪ ಸಹಿಸ್ಕೊಂಡಿರುವಂತರಾಗ್ರಿ. ಅರೆ ಚಿಂಗಪ್ಪ, ನೀನು ರೊಕ್ಕ ತಗೊಂಡು ಬರುವವರಿಗೆ ನಮ್ಮ ಅಂಗಡಿಯಲ್ಲಿ ಯಾರನ್ನಾರು ಇಟ್ಟು ಹೋಗ್ಬೇಕು. ಸೆಡ್ಜಿ ಅವರೇ, ಅಟ್ಟೆ ಮಾಡುತ್ತೇನೆ. ಏನೋ ಬಾಳ ಘಾತವಾಯ್ತು ನೋಡಪ್ಪ. ಏನ್ ಘಾತವಾಯ್ತು? ಜಳಕ ಮಾಡುವಾಗ ಕೋಟ್ ಕಳೆದು ಗೂಟ್ ಹಾಕಿನಪ್ಪ, ಅದ್ರೊಳಗ ರೊಕ್ಕ ಬಿಟ್ಟು ಬಂದನು, ನಾ ರೂಪಾಯಿ ತರತಕ್ಕ ಸ್ವಲ್ಪ ಇಲ್ಲೇ ಸೆಡ್ಜಿ ಅಂಗಡಿಯಾಗ ಇರುವಂತನಪ್ಪ. ಯಾಕೋ ಬಾಳಣ್ಣ, ಏನಾಯ್ತು? ಏನೋ ಬಾಳಣ್ಣ, ಮರ ಅನ್ನೋದು ಎಲ್ಲರಿಗೂ ಉಂಟು, ಅದನ್ನೇನು ತಿಳ್ಕೊಬೇಡ, ಸುಮ್ಮನೆ ಇಲ್ಲೇ ಇರುವಂತನಪ್ಪ, ನಾನಾದ್ರೂ ಹೋಗಿ ಬೇಗ ಬರುತ್ತೇನೆ. ಆಯ್ತು ಬಾಳಣ್ಣ. ಅರೆ ಬೀಳಪ್ಪ, ಹೇಳ್ತಾವ ಕೇಳು. Thank you.
ನಿನಗೆ ನೀನು ಪಾಸೆ ಕೊಡ್ತಾವ, ನಿನ್ ಪಾಸೆ ಕೊಡ್ತಾವ, ಇದನ್ನ ಓದ್ ಹಳದಂಗ ಮುಚ್ಚು. ನೋಡ್ರಪ್ಪ, ತಾ ಮಾಡುವಂಗ ಮಾಡಿ ತನಗ ಬಂದೈತಿ ಗೋಳಿಗ್ ಪಾಸೆ, ಇವ್ ನನಗ್ ಪಾಸೆ ಕೊಡ್ತಾನ ಅಂತ. ಮಾಡಿ ಗೋಳ ಕರೆದ್ರ ಬಾ ಬಾ ಬಾ. ನಿನಗ ಹಜಾರ ರೂಪಾಯಿ ಕೊಡ್ತಾವ, ಹಜಾರ ರೂಪಾಯಿ ಕೊಡ್ತಾವ. ಇತ್ತುಗೋ ತಗೊಂಡ ಇದನ್ನ ದಪ್ಪನ್ಗ ಮಾಡ. ಯಾರಿಗೂ ಹೇಳಂಗಿಲ್ಲ, ನಾನು ಯಾರಿಗೆ ಹೇಳಂಗಿಲ್ಲ. ಈಗ ಒದ್ದೆ ಆಗಿ ಬಿಡದ. ಯಾರಿಗೆ ತೋರ್ಸಾಕ ಹೋಗ್ಬೇಡ, ಓಡ್ ಓಡ್. ಅರೆ ಚೋದಿ ಮಾ ಹೇಳ್ತಾವ್ ಕೇಳ. ಅರೇ ಬಿಲಪ್ಪ, ನಿನ್ನ ಜೀವದಿಗಳ ಬರ್ಬೇಕ್ಯಾವಾಗ, ನಮ್ ದುಡ್ಡ ಕೊಡ್ಬೇಕ್ಯಾವಾಗ. ಓಹೋ, ಈಗ ನೋಡ್ರಿ, ನನ್ನ ಜೀವದಿಗಳ ಬಾಳನದು ಸೇರ್ಜಂಗ್ಲಿ ಇಟ್ಟು ಬಾಳ ಹೊತ್ತಾಯಿತು. ಅವನೇನ ಕೂತಿದ್ದಾನೆ ಅವನು, ನಾನಾದ್ರೂ ಅಲ್ಲಿಗೆ ಹೋಗ್ತೇನೆ. ಏನೋ ಬಾಳಣ್ಣ ರಾಮೇರಾಮ್, ರಾಮೇರಾಮ್ ಏನೋ ಬಾಳಣ್ಣ, ನಿನ್ನ ಮಕ್ಕ ಯಾಕೆ ಸಾಬ್ ಆಗೈತಪ್ಪ? ಏನ್ ಹೇಳಪ್ಪ, ಯಾಕೋ ಬಾಳಣ್ಣ, ಏನಾಯ್ತು? ಏನೋ ಬಾಳಣ್ಣ, ನಿನ್ನ ಅಪಮಾನ ಮಾಡಿದಂಗಲ್ಲ, ಅದು ನನ್ನ ಅಪಮಾನ ಮಾಡಿದಂಗ. ಇಲ್ಲೇ ಸ್ವಲ್ಪ ನಿಂತ್ ನೋಡುವಂತ ನಾವು ಆ ಸೇರ್ಜಿ ಇದಕ್ಕಿಂತ ಹೆಚ್ಚು ಮಾಡಿ ತೋರಿಸುತ್ತೇನೆ. ಅಷ್ಟೇ ಮಾಡುವಂತ ನಾವು. ಏನೋ ಸೇರ್ಜಿ ಹೇಳ್ತೇನೆ ಕೇಳು. ಯಾಕೋ ಸೇರ್ಜಿ, ಎಷ್ಟಾಯ್ತು ನಿನ್ನ ಲ್ಯಾಕ ಬರ್ತೀನಂದ್ರ ಬರ್ತೀಯೋ ಮೈಯ ಮೋಟ. ಹಲೋ ಸರ್, ಅರೆ ಚಿಂಗಪ್ಪ ಚಂದಂಗೇಲು. ನಂಬಬಾರ್ದು ಮಾರ್ವಾಡ್ಯಾರ ಕುಲಕ, ನಂಬಬಾರ್ದು ಮಾರ್ವಾಡ್ಯಾರ ಕುಲಕ, ದೇಶ ಬಿಟ್ಟ ಬಂದಿರಿಯ ಪರಕ. ಅರೆ ಬಿಲಪ್ಪ ಚಂದಂಗೆ ಹೇಳು.
ಮಾರ್ವಾಡ್ಯಾರ ಕೋಲಕ್ಕ ನಂಬಬಾರ್ದು ಮಾರ್ವಾಡ್ಯಾರ ಕೋಲಕ್ಕ ಕೊಡ್ತೀನಂದ್ರ ಅರ್ಧಿಯೋ ಮಯ ಮೂಟ ಏನೋ ಸರ್ಜಿ ಹೇಳ್ತೀನಿ ಕೇಳು ದೇಶದೊಳು ಶಾಪುರಾದಿ ತೋ ಬೆಳಕ ದೇಶದೊಳು ಶಾಪುರಾದಿ ತೋ ಬೆಳಕ ಕವಿ ಮಾಡಿ ಹೇಳ್ಯಾರೊಂದ ಚುಳಕ ಏನೋ ಸರ್ ಹೇಳ್ತೀನಿ ಕೇಳು ಅಲ್ಲ ಜಿಂಗ ಬಾಳಾಡಿ ಚೆನ್ನ ಕೇಳು ಏನೋ ಸರ್ಜಿ ನಿನ್ ಲೆಕ್ಕ ಆದ್ರೂ ಎಟ್ರು ಹೇಳ್ತು ಹೇಳುವಂತ ನಾವು ಅರೇ ಚಿಂಗಪ್ಪ ನಾವು ಬಹಳ ಗಾಬರಿ ಆಗಿದಾವ್ ಇದ್ರ ಮೊದಲೇ ಹೇಳ್ಬೇಕಿಲ್ಲ ನೀನು ಈಗ ನೋಡಿ ನಮ್ಮದು ಹೆಂಗ ಪಂಚಾಯ ವಜೆ ಆಗಿದ ನೋಡು ಏನೋ ಸರ್ಜಿ ನಿನ್ ಲೆಕ್ಕ ಇಟ್ಟಿದ್ದು ಹೇಳುವಂತ ನಾವು ಅರೇ ಚಿಂಗಪ್ಪ ಎಲ್ಲ ಕುಡ್ಸೆ ಹೇಳ್ಬೇಕು ಬೇರೆ ಬೇರೆ ಹೇಳ್ಬೇಕು ಏನೋ ಸರ್ಜಿ ಎಲ್ಲ ಕುಡ್ಸೆ ಹೇಳುವಂತ ನಾವು ಅರೇ ಚಿಂಗಪ್ಪ ನಿನ್ ಏನ್ ತಡದಾಗ ಗಾಬರಿ ರೊಕ್ಕ ಬಂದಿಲ್ಲ ಕೆಸಕ್ಕಿಸ ರೊಕ್ಕ ಬಂದಿಲ್ಲ ಹೇಳಕ್ಕೆ ರೊಕ್ಕ ಬಂದಿಲ್ಲ ಅರ್ಬಿ ರೊಕ್ಕ ಬಂದಿಲ್ಲ ಇವು ಎಲ್ಲಾ ಕುಡಿಸಿ ಹಜಾರ್ ರೂಪಾಯಿ ಆಗಿರ್ತದ ನೋಡು ಏನೋ ಸರ್ಜಿ ಹಜಾರ್ ರೂಪಾಯಿ ಕೊಡ್ತೀನಿ ಹಜಾರ್ ರೂಪಾಯಿ ಬಿಡು ಅಂತ ನಾವು ಅರೇ ಚಿಂಗಪ್ಪ ಒಟ್ಟಿ ಮೇಲೆ ಹೊಡಿ ಬೇಡ ದುಬ್ಬದ ಮೇಲೆ ಬಡಿ ಅದೇ ಪಂಚ ರೂಪಾಯಿ ನಮ್ಮ ಕಾಪ್ಸಿ ಬಾಲಾಬಲ್ ಪಗಾಲಾಗುತ್ತದ ನೋಡು ಏನೋ ಸರ್ಜಿ ಅವನ್ನೆಲ್ಲ ಕೊಡ್ತೀನಿ ತಗೊಂಡ್ ಹೋಗಂತ ನಾವು ಅರೇ ಚಿಂಗಪ್ಪ ಕೊಡು ಏನೋ ಬಾಳಣ್ಣ ನನ್ನ ಮೇ ಮೇಲಾದ್ರೂ ಅರಿಬಾದು ನಿನ್ನ ಮೇ ಮೇಲಾದ್ರೂ ಅರಿಬಾದು ಏನೋ ಬಾಳಣ್ಣ ನನ್ನ ಮೇ ಮೇಲಾದ್ರೂ ಅರಿಬಾದು ನಿನ್ನ ಮೇ ಮೇಲಾದ್ರೂ ಅರಿಬಾದು ಬಾಳಣ್ಣ ಹೊಗಳು ನಡೆಯುವಂತ ನಾವು ಏನೋ ಬಾಳಣ್ಣ ಇನ್ ಮೇಲೆ ಯಾವ್ದಾರ ಆಟೋ ಹೆಚ್ಚಿನ ಅಂತ ಹೇಳಂತ ನಾವು ಏನೋ ಬಾಳಣ್ಣ ಎಂತ ಮಾಡದಿಪ್ಪ ಚಿನಪಾಟಿ ಆಟ ಈ ದನಕ ಹುಡುಗರು ಆಡ್ತಾರೋ ಆ ಆಟ ಬೇಡ ಬೇರೆ ಆಟದ ಹೆಚ್ಚಿನ ಹೇಳುವಂತ ನಾವು ಏನೋ ಬಾಳಣ್ಣ ಚೆಂಡಿನ ಆಟ ಆಡಿ ಕುಮಾರರಾಮನು ಗೊಂಡನಾದನು ಬಾಳಣ್ಣ ನಾವು ಹೋಗದ್ರೆ ನಿನಗ ಪೆಟ್ಟ ನೀವು ಹೋಗದ್ರೆ ನನಗ ಪೆಟ್ಟ ಬಾಳಣ್ಣ ಈ ಆಟ ಬೇಡ ಬೇರೆ ಆಟದ ಹೆಚ್ಚಿನ ತೆಗಿಯುವಂತ ನಾವು ಏನೋ ಬಾಳಣ್ಣ ಇಸ್ಬೇಟ್ ಆಟ ಆಡಿ ಎಷ್ಟೋ ಮಂದಿ ಹೊಲ ಮಣಿ ಮಾರಿದ್ದಾರೆ ಇದು ಅಲ್ಲದ ಹೆಂಡ್ರ ಕೊಳನ್ ಗುಳದಾಡಿಸ ಅದು ಮಾರಿದಾರ ಬಾಳಣ್ಣ ಆ ಪರಿಸ್ಥಿತಿ ನಮಗ್ ಬಂದಿತ್ತು ಬಾಳಣ್ಣ ಈ ಆಟ ಬೇಡ ಬೇರೆ ಆಟ ರಚಿನ ಹೇಳುವಂತ ನಾವು ಶಬಾಷ್ ಬಾಳಣ್ಣ ನನ್ನ ಮನುಷ್ಯನಲ್ಲಿ ಅದು ಅದೇ ಇರೋದು ನಿನ್ನ ಮನುಷ್ಯನಲ್ಲಿ ಅದೇ ಇರೋದು ಬಾಳಣ್ಣ ಹೇಳ್ತೀನಿ ಕೇಳು
ಬಾಳ ಹತ್ರ ಕೇಳು. ಏನೋ ಬಾಳಣ್ಣ, ನನಗಾದ್ರೂ ಆಡ್ ಸಾಕ್ ನೋಡಪ್ಪ. ಏನೋ ಬಾಳಣ್ಣ, ಪಗಡಿ ಆಡ್ತಕ್ಕಂಥ ಸಾಮಾನ್ಯ ಯಾವ ಅನ್ನೋದು ಹೇಳುವಂತ ನಾವಪ್ಪ. ಏನೋ ಬಾಳಣ್ಣ, ನಾನೇ ಹೇಳ್ತೀನಿ ಕೇಳು. ಏನೋ ಬಾಳಣ್ಣ, ನನಗಾದ್ರೂ ಆಡ್ ಸಾಕ್ ನೋಡಪ್ಪ. ನಿನಗಾದ್ರೂ ಆಡ್ ಹೆಂಗ್ ಸಾಕ? ಏನೋ ಬಾಳಣ್ಣ, ನಂದಾದ್ರೂ ಕಡತ ಆಗಿರೋದು ನೋಡಪ್ಪ. ನಿನ್ ಕಡತ ಆಗಿಲ್ಲ ನೋಡು. ಏನೋ ಬಾಳಣ್ಣ, ನಂದಾದ್ರೂ ಕಡತ ಆಗೈತ್ ನೋಡಪ್ಪ. ಅದ್ಯಾಂಗ ಕಡತ ಆಗಿರೋದು ಹೇಳುವಂತ ನಾವು.
ಓಹೋ, ಈಗ ನೋಡ್ರಿ ಈ ಕಟ್ಟಿ ಮನೆಗೆ ಬಳಗ ನನಗೆ ಹೇಳ್ತಾನೆ ಕೂಡಿ, 18 ವರ್ಷ ಆಯ್ತು, ಯಾತ್ರಿಂದ ಏನೋ ಭೇದ ಭಾವ ಬಂದಿದ್ದಿಲ್ಲ, ಈಗ ಈ ಪಗಡಿ ಆಟದಿಂದ ಭೇದ ಭಾವ ಬಂದಿರೋದು. ಈ ಕಟ್ಟಿಮಣಿ ಬಾಳೆ ಅಂದ್ರ ಬಾಳ ಲಪ್ಪಂಗ, ಬಾಳ ಪಟ್ಟಿಂಗ, ಇದನ್ನ ಗೆಳೆತನ ಮಾಡಬಾರದು ಮಾಡಿ ನಂದೇ ಜಗಸೋ ಕಾರಬಾರಾಗಿದೆ. ಏನೋ ಬಾಳ್ಯ, ನೀ ಅಂದ್ರ ಏನ, ನಿನ್ ಗೆಳೆತನ ಅಂದ್ರೆ ಏನ, ಸುಮ್ಮನೆ ಹೋಗಂತ ನಾವು. ಓಹೋ, ಈಗ ನೋಡ್ರಿ ಈ ಜೀವನಗಳ ಸಂಗನ್ಗ ನನಗೆ ಗೆಳೆತನ ಕೂಡಿ 18 ವರ್ಷ ಆಯ್ತು, ಯಾತ್ರಿಂದ ಏನೋ ಭೇದ ಭಾವ ಬಂದಿರ್ಕಿಲ್ಲ, ಇದೇ ಈ ಪಗಡಿ ಆಟ ಸಲುವಂತ ಅವುಗಳು ನನಗ ಭೇದ ಭಾವ ಬಂದಿರ್ಬೋದು. ಈ ಮೇಲ್ಮನೆ ಸಂಜ್ಞೆ ಅಂದ್ರ ಬಾಳ ನೀಚ, ಬಾಳ ಪಟ್ಟಿಂಗ, ಕಾಲಿನ ತೆಗೆದು ಕೊಳಿಗೆ ಹಾಕವ, ಕೊಳ್ಳಿನ ತೆಗೆದು ಕಾಲಿಗೆ ಹಾಕವ. ಏನೋ ಸಂಜ್ಞೆ ಏನೋ ಬಾಳಣ್ಣ, ಸಿಟ್ಟಾದೇನು ಏನೋ ಸಂಗಣ್ಣ, ಬಡವ್ರ ಮಕ್ಕಳು ಸಿಟ್ಟ ಸಿಡುವ ಎದಕ್ಕೆ ಬೇಕಪ್ಪ. ಏನೋ ಬಾಳಣ್ಣ, ನಿನಗ ಆಟ ಕೊಡ್ಬೇಕು ಅನ್ಪ. ಸಂಗಣ್ಣ ಆಟ ಕೊಡ್ಬೇಕು ನೋಡು. ಬಾಳಣ್ಣ ಹಿಂಗಾರ ಆಟ ಕೊಡುದು ನೋಡು. ಏನೋ ಸಂಗಣ್ಣ, ಮತ್ತಾರು ಹೆಂಗ್ ಕೊಡ್ವಿ ಬಾಳಣ್ಣ? ಈಗಿನಿಂದ ಹಿಡಿದ ನಾಳೆ ಹೇಳ ತನಕ ಆಡಿದ್ರೆ ಮಾತ್ರ ನಿನಗೆ ಆಟ ಕೊಡ್ತೀನಿ ನೋಡಪ್ಪ. ಸಂಗಣ್ಣ ಈಗಿನಿಂದ ಹಿಡಿದ ನಿನ್ ಯಾಂಡ್ ನಿಂತ ಕಾರು ಆಟ ಬಿಡಾರು ಯಾರಪ್ಪ. ಏನೋ ಬಾಳಣ್ಣ, ಹೇಳ್ತೇನೆ ಕೇಳು ಅಂತ. ನಾವು ಸಂಗಣ ಚಂದ್ರ ಹೇಳು. ಬೆಲ್ಲಣ್ಣ ಬಡಡಿ ಬಸವಣ್ಣ ಮಾಡ್ಯಾರೋ ಜಾತ್ರೇನ, ಮಾಡ್ಯಾರೋ ಜಾತ್ರೇನ, ಬೇರೆ ಮುಂಡ ಮಾಡಲಿ ಬಳ್ಳಾರಿ ನೋಡಿದ ಜಾತ್ರೆಯಣ. ಏನೋ ಬಾಳಣ್ಣ ಹೇಳ್ತೇನೆ ಕೇಳು. ಏನೋ ಬಾಳಣ್ಣ ಹೇಳ್ತೇನೆ ಕೇಳು. ಪಗಡಿ ಆಡಿದಂಗಾತು ಬಾಳಣ್ಣ, ಊರವರೆಗೊಂದು ಚಂದ್ರ ಸಾಲಿರೋದು, ಅಲ್ಲಿಗಾದ್ರೂ ಹೋಗಿ ನಡೆಯುವಂತ ನಾವು.